ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಇವು ಚುನ್ಮರಿನೂ ಅಂತೇವಿ ನಾವ, ನಿಮ್ಮ ಕಡೆ ಮಂಡಕ್ಕಿ ಅಂತೇರಿ. ಹಾ, ಇವು ಒಂದು 10 ರೂಪಾಯಿದ್ದು ಅದಾವ. ಇದರದೊಂದು ಸ್ನ್ಯಾಕ್ಸ್ ಸಂಜೆ ಮುಂದೆ ಚಾದ ಜೊತೆ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ ನಿಮಗೆ. ಬೇಕಾದ್ರೆ ನೀವು ಮುಂಜಾನೆ ನಾಷ್ಟಾಕನೂ ಮಾಡ್ಕೋಬಹುದು. ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಮೊದಲು ಇವನು ಫಸ್ಟ್ ತೊಳ್ಕೊಂಬರ್ತೇನೆ, ತೊಳ್ಕೊಂಬಂದು ಬಸ್ಕೊಂಡು ಬರ್ತೇನೆ. ನೋಡಿ, ಇವು ಚುನ್ಮರಿ ನೆನೆ ಹಾಕಿ ಹಿಂಗೆ ತೆಗೆಯಾಕತ್ತೇನೆ. ನೋಡಿ, ನೀರು ಬಸ್ಕೊಂಬಂದೇನಿ, ಹಿಂಗೆ ಮೆತ್ತಗೆ ಆಗ್ಯಾವ. ಇವನ್ನ ಸೈಡ್ಕಿಡ್ತೇನೆ, ಸಾಮಗ್ರಿ ತೋರಿಸ್ತೇನೆ. ಏನೇನು ಸಾಮಗ್ರಿ ಬೇಕಂತ ಹೇಳ್ತಾನಂತೇಳಿನಿ. ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಂಚಿಟ್ಕೊಂಡೇನಿ, ಕರಿಮೆವು ಇಟ್ಕೊಂಡೇನಿ, ಕೊತ್ತಂಬರಿ ಇಟ್ಕೊಂಡೇನಿ, ಹಸಿ ಖಾರ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5-6 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದು ಸಬ್ಬಸ್ಗಿ ಸೊಪ್ಪು ಅಂತಾರಲ್ಲ ನೀವು, ಸಬ್ಬಸ್ಗಿ ಸೊಪ್ಪು ಸ್ವಚ್ಛಗೆ ತೊಳೆದ ಹೆಂಚಿಟ್ಕೊಂಡೇನಿ, ಒಂದು ಸ್ವಲ್ಪ ಹೆಂಚಿಟ್ಕೊಂಡೇನಿ. ಅದಕ್ಕೆ ಅರಿಶಿನ ಪುಡಿ ಬೇಕು, ಮತ್ತು ಒಂದು ಸ್ವಲ್ಪ ತಿನ್ನು ಸೋಡಾ ಬೇಕು, ಒಂದು ಚಿಟಕ್ಕೆ ಹಾಕಬೇಕು. ಮತ್ತು ಇದು ಅರಿಶಿನ ಪುಡಿ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಇದು ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ತೇನೆ. ಮತ್ತು ಇದು ಧನಿಯಾ ಪುಡಿನೂ ಒಂದು 1/4 ಸ್ಪೂನ್ ಹಾಕ್ತೇನೆ. ಮತ್ತು ಜೀರಿಗೆನೂ ಹಾಕ್ತೇನೆ ಒಂದು ಸ್ವಲ್ಪ. ಮತ್ತು ಇದು ಕಡ್ಲಿ ಹಿಟ್ಟ, ಅಕ್ಕಿ ಹಿಟ್ಟ, ಅಕ್ಕಿ ಹಿಟ್ಟ, ಕಡ್ಲಿ ಹಿಟ್ಟ ಹಂಗೆ ಇಟ್ಕೊಂಡೇನಿ. ಎಷ್ಟು ಹಿಡಿತೈತಿ ನೋಡಿ ಹಾಕ್ತೇನೆ. ಮಾಡೋ ವಿಧಾನ ಹೇಳ್ತೇನೆ ನೋಡಿ. ಸಾಮಗ್ರಿ ಹೇಳ್ತಾನಂತ ಹೇಳೀನಿ. ಈರುಳ್ಳಿ ಹಾಕ್ತೇನೆ, ಕರಿಮೆವು ಹಾಕಾಕತ್ತೇನೆ, ಕೊತ್ತಂಬರಿ ಹಾಕ್ತೇನೆ, ಮತ್ತು ಇದು 5-6 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದು ಸಬ್ಬಸ್ಗಿ ಸೊಪ್ಪು ಸಣ್ಣಗೆ ಹೆಂಚಿಟ್ಕೊಂಡೇನಿ ನೋಡಿ ತೊಳೆದ. ಸ್ವಲ್ಪ ಹಿಂಗೆ ಹಾಕ್ತೇನೆ, ಧನಿಯಾ ಪುಡಿ, ಹಾ, ಕೊತ್ತಂಬರಿ ಕಾಳು ಪುಡಿ ಹಾಕತ್ತೇನೆ ಒಂದು ಸ್ವಲ್ಪ, ಜೀರಿಗೆ 1/4 ಸ್ಪೂನ್ ಹಾಕ್ತೇನೆ, ಅರಿಶಿನ ಪುಡಿ ಸ್ವಲ್ಪ 1/4 ಸ್ಪೂನ್ ಹಾಕತ್ತೇನೆ, ಮತ್ತು ಉಪ್ಪು ಈಗ ಆಲ್ರೆಡಿ ನಾನು ಖಾರದಾಗ ಹಾಕಿದ್ದೀನಿ, ಬಜ್ಜಿಗೆ ಯಾವಾಗೂ ಉಪ್ಪು ಹಿಡಿಯಂಗಿಲ್ಲ, ನೋಡಿ ಹಾಕ್ಕೋಬೇಕು ಸ್ವಲ್ಪ. ಇದನ್ನೆಲ್ಲ ಹಿಂಗೆ ಕಲಿಸ್ಕೋಬೇಕು. ಸ್ವಲ್ಪ ಕೈಲೆನ ಕಲಸತ್ತೇನೆ. ಚಾಟ್ ಮಸಾಲ 1/4 ಚಮಚ ಹಾಕತ್ತೇನೆ, ಹಾಕೇನೋ ಡೌಟ್ ಬರತತಿ, ಅದಕ್ಕೆ ಮತ್ತೊಂದು ಸ್ವಲ್ಪ ಹಾಕತ್ತೇನೆ. ಮತ್ತು ತಿನ್ನು ಸೋಡಾ ಎಷ್ಟು ಹಾಕ್ತೇನೆ. ಈಗ ಹಿಟ್ಟು ಎಷ್ಟು ಹಿಡಿತೈತಿ ನೋಡಿ ಹಾಕ್ತೇನೆ. ಈಗ ಕಡ್ಲಿ ಹಿಟ್ಟಿದ ನಾವು ಜುನಕಾದು ಮಾಡ್ತೇವಲ್ಲ ಆ ಹಿಟ್ಟು 3/4 ಸ್ಪೂನ್ ಹಾಕಿದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ತೇನೆ. ನೋಡಿ, ಕಡ್ಲಿ ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿತೈತಿ ಹಾಕ್ತೇನೆ. ನೀವು ನೋಡಿ ಹಾಕಿ ಎಷ್ಟು ಹಿಡಿತೈತಿ ಅಷ್ಟು. ನಾ ಈಗ ಒಂದು ಮತ್ತೆ 3 ಸ್ಪೂನ್ ಹಾಕಿದ್ದೇನೆ ನೋಡಿ, ಒಟ್ಟು 7 ಸ್ಪೂನ್ ಹಿಡಿದೈತಿ ನೋಡಿ. ಹಿಂಗೆ ರೆಡಿ ಮಾಡಿದ್ದೀನಿ. ಇದಾಗೈತಿ, ಹಿಂಗೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೀವು ಬೇಕಂದ್ರೆ ಬಜ್ಜಿಗತೆ ಬಿಡಬಹುದು ಇಟಿಟಿಟಿಟ ಗುಂಡಗೆ. ಮತ್ತು ಇಲ್ಲಂದ್ರೆ ಹಿಂಗೆ ನೀವು ತಟ್ಟಬೇಕು. ನಾ ಹಿಂಗೆ ತಟ್ಟಾಕತ್ತೇನೆ, ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕು. ನೋಡಿ, ಎಲ್ಲ ಹಿಂಗೆ ರೌಂಡಾಗೆ ಗುಂಡಕ್ಕೆ ಮಾಡ್ಕೊಂಡೇನಿ. ಈಗ ಕರಿದು ತೋರಿಸ್ತೇನೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ, ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದತಿ, ಕಾಶಿ ಆದಮೇಲೆ ಸಣ್ಣಗ ಮಾಡಿದ್ದೀನಿ ನಾನು. ಈಗ ಅದರಾಗ ಇವನ್ನ ಹಾಕ್ತೇನೆ. ಇದನ್ನು ನಮ್ಮ ಫ್ರೆಂಡ್ ಹೇಳ್ಯಾರ, ಹೇಳಿದ್ದಕ್ಕೆ ನಾ ಮಾಡಾಕತ್ತೇನಿ. ಮತ್ತು ಇದಕ್ಕೆ ನೀವು ಬೇಕಾದ್ರೆ ಸಬ್ಬಸ್ಗಿ ಸೊಪ್ಪು ಹಾಕ್ಕೋಬಹುದು, ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೋಬಹುದು, ಮತ್ತು ಇಲ್ಲಾಂದ್ರೆ ಮೆಂತ್ಯ ಪಲ್ಯನೂ ಹಾಕ್ಕೋಬಹುದು. ಯಾವುದೈತಿ ಮನೆಯಾಗ ಅದು ಹಾಕ್ಬೋದು. ನನ್ನ ಕಡೆ ಇದು ಸಬ್ಬಸ್ಗಿ ಪಲ್ಯ ಇತ್ತಂದ ಕೂಡಲೇ ನಾ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡತ್ತೀನಿ, ಅವಾಗ ಕರಿ ಹಾಕತ್ತೇನಿ, ಕರೀಲಿ ತೋರಿಸ್ತೀನಿ ನಿಮಗೆ.
ನೋಡಿ ತಿರುವಿ ಹಾಕ್ತೀನಿ. ಅವೇನು ಒಂದಕ್ಕೊಂದು ಹತ್ಕೋದಲ್ಲ, ಏನಿಲ್ಲ, ಸಾಯಂಕಾಲ ಚಾ ಜೊತೆ ಕುರುಮ್ ಕುರುಮ್ ತಿನ್ನಿ ಮಾಡಿ, ಬೇಕಾರ ಮುಂಜಾನೆ ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ನೀವು. ನೋಡಿ ಅವು ಒನ್ ಟೈಪ್ ಮಾಡಿದನು, ಇವು ಒನ್ ಟೈಪ್ ಮಾಡಾಕತ್ತೇನಿ. ಇವನೇನು ಮಾಡೋದ, ಹಂಗೆ ಹಿಂಗೆ ಒಂದು ಸ್ವಲ್ಪ ನೀರು ಹಚ್ಚಿಸಿ ಹಿಂಗೆ ತೊಗೊಂಡು ಇಷ್ಟೇ ಹಿಂಗೆ ವಟಿಕೆ ಇಡೋದು, ಬಜಿಗತ್ತೆ ಕರಿಯೋದು. ಇವನು ಕರ ತೋರಿಸ್ತೇನೆ ನಿಮಗೆ. ನಿಮಗೆ ಯಾವ ಟೈಪ್ ಬೇಕು ಆ ಟೈಪ್ ಕರ್ಕೊಳ್ಳಿ, ನಾನು ನಿಮಗೆ ಎರಡೂ ಟೈಪ್ ಕರ ತೋರಿಸ್ತೇನೆ. ನೋಡಿ ಹೊಳಸ್ತೇನೆ ಇವನು. ಚುಣ್ಮರಿ ಅಂತಿ ಮನ್ಯಾಗಿದ್ದೇ ಇರ್ತಾವ, ಮಳೆಗಾಲ ಐತಿ ಈಗ, ಚಾ ಜೊತೆ ಮಾಡ್ಕೊಂಡು ತಿನ್ನೋದು. ನೋಡಿ ತೆಗೆದು ತೋರಿಸ್ತೇನೆ ಇವನು. ಇವು ಪಳ್ಳಾಗ್ಯಾವ, ಇವು ಚಲೋ ಆಗ್ಯಾವ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ನೋಡಿ ತೆಗಿತೇನೆ. ನೋಡಿ ಮಂಡಕ್ಕಿಲೆ, ಈ ಮಂಡಕ್ಕಿಲೆ ದೋಸೆ ಮತ್ತು ನೀವು ಬೇಕಾರ ಪಕ್ಕೋಡ ಅನ್ರಿ, ಬೇಕಾರ ವಡೆ ಅನ್ರಿ, ಗುಂಡಗ ಮಾಡಿದ ನಂದ್ಕೂಲೆ ಬೇಕಾರ ವಡೆ ಅನ್ರಿ, ಬಜ್ಜಿ ಅನ್ರಿ, ಯಾವುದು ತಿಳ್ಕೊರಿ ನೀವು ಮಾಡಿದ್ದೇನೆ. ಮತ್ತು ಭಾಳ ಚಲೋ ಅನ್ನಿಸ್ತಾವ ನೋಡಿದ, ಎಷ್ಟು ಮಸ್ತಾಗಿದಾವ ಪಳ್ಳ, ಹಾಂ ಕುರುಮ್ ಕುರುಮ್ ಆಗ್ಯಾವ ಬಾಯಾಗ. ಹಾಂ ಸಾಯಂಕಾಲ ಚಾದ ಜೊತೆ ಮಸ್ತ್ ಅನ್ನಿಸ್ತತಿ. ಇವತ್ತು ಮಾಡಿ ನೋಡಿ ಎಲ್ಲರೂ ನೀವು. ಮತ್ತು ಈ ಮಂಡಕ್ಕಿಗೆ ಪಕ್ಕೋಡಕ್ಕೆ ನನಗೊಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ಎಲ್ಲರದ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾರಲ್ಲ ಅವ್ರು ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.